ನಮ್ಮ ಶಾಂಬವಿ ಹೆಂಗೈತೋ ಏನು ಕತಿ ಎಷ್ಟೆಲ್ಲ ಕಷ್ಟ ಅನ್ಭವ್ಸೈತೆ ಆದ್ರೂ ಅಪ್ಪ ನಾನು ಇಂಥ ಕಷ್ಟ ಅನುಭವಿಸಿದೆ ಅಪ್ಪ ಒಂದು ಮಾತು ನನ್ನ ಮಾತು ಕೇಳಿ ಅಪ್ಪ ನಾನು ಹಿಂಗೆ ಅನ್ಭವಸ್ತಿದ್ದೀನಪ್ಪ ಈ ತರ ಕಷ್ಟಪಡ್ತಿದ್ದೀನಪ್ಪ ಅಂತ ಒಂದು ಮಾತು ಹೇಳಿಲ್ಲ ಬಾಯ್ ಹೋ ಒಂದು ಇಟ್ಟು ಅವಳ ಮಾತು ಕೇಳಿ ನನ್ನ ಮಗಳನ್ನ ನಾನೇ ಅರ್ಥ ಮಾಡ್ಕೊಂಡೆ ನಮ್ಮ ಬುದ್ಧಿ ಒಂದಿಟ್ ಆತರದ ಬುದ್ಧಿ ಯೋಚನೆನೇ ಮಾಡಲ್ಲ ಹ್ಮ್ ಯಾವಾಗು ಹಂಗೇನೆ ಒಟ 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 ಅಂತಿರ್ತಾಳೆ ಇಂದು ಮುಂದೆ ಯೋಚನೆ ಮಾಡಿದೆ ಇವಳು ಮಾತು ಕಟ್ಕೊಂಡು ನಮ್ಮ ಶಾಂಬವಿ ಮನ್ಸನ್ನೇ ಅರ್ಥ ಮಾಡ್ಕೊಂಡಿಲ್ಲ ನಾನು ನೋಡಿದ್ರೆ ಬರುತ್ತೆ ಕಣ್ರಿ ಯೋಚನೆ ಸರಸ್ವತಾರ ಎತ್ತು ಕರುಳು ಸುಮ್ನೆ ಇರ್ತೇತೇನೆ ನಾವೇನ ಶಾಂಭವಿನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ನಾನು ಇವಾಗೂ ಕೀನಿ ಅಂತದ್ದು ಪಾಪ ಎತ್ತು ಒತ್ತು ಒಂಟಿ ಹೆಂಗಸು ಸಾಕೇತೆ ಗಂಡ ಇಲ್ಲದೆ ಪ್ರಪಂಚದಾಗ ಈ ಸಮಾಜದಾಗ ಬದುಕೋದು ಎಷ್ಟು ಕಷ್ಟ ಅಂತದ್ದು ಗಂಡನ್ ಕಳ್ಕೊಂಡು ಮಗನ ಸಾಕಿ ಸಲ್ವಿ ಯಾವ ಕಷ್ಟ ಗೊತ್ತಿಲ್ದಂಗೆ ಸಾಕಿ ಇವತ್ತಿಷ್ಟು ಇಷ್ಟು ಮಟ್ಟಿಗೆ ಮಾಡಿ ನೋಡಿ ಮದ್ವೆ ಮಾಡಿ ಮಾಡಿದ್ರೆ ಅವನು ಏನೇನೋ ಚಟಗಳಿಗೆ ಬಲಿಯಾಗಿ ಈ ತರ ಎತ್ತಮ್ಮನ ದಾರಿ ಬಿಟ್ಟೋದ್ರೆ ಪಾಪ ಆ ಎತ್ತು ಸುಮ್ನೆ ಇರುತ್ತಾ ನೊಂದ್ಕೊಂಡಂಗ್ ಇರುತ್ತಾ ನೀನೇ ಹೋಗಿ ಒಂದಿಷ್ಟು ಸಮಾಧಾನ ಮಾಡು ಒಂದಿಟ್ಟು ನೀನು ವಾಟ ವಾಟ ಮಾತಾಡಬೇಡ ಒಂದಿಟ್ಟು ಸಮಾಧಾನ ಮಾಡು ಅವ್ರನ್ನ ಸರಿ ಕಣ್ರಿ ಆಯ್ತು ನಾನೇ ಸಮಾಧಾನ ಮಾಡ್ತೀನಿ ಯಾವಾಗ ಯೋಚನೆ ಮಾಡ್ಕೊಂಡು ಕೂತಿರ್ತಾರ ಪಾಪ ಅವರು ಹಂಗೆ ನೀನೇನೆ ಮಾತುಕತೆ ಆಡಿಸ್ಕೊಂಡು ಉನ್ ಬರ್ರಿ ತಿನ್ ಅಂತ ಹೇಳಿ ಒಂದಿಟ್ಟು ನೋಡ್ಕೆ ಸರಿ ರೀ ಆಯ್ತು ಅದಕ್ಕೆ ಏನಾದ್ರು ಕಾಫಿ ಏನಾದ್ರು ಮಾಡ್ಕೊಡ್ಲಾ ಅದ್ಕೆ ಏನು ಬೇಡಮ್ಮ ನನ್ನ ಇಷ್ಟು ಮಟ್ಟಿಗೆ ನೀವು ನೋಡ್ಕೊಂತಿರೋದೇ ಹೆಚ್ಚು ಇನ್ನು ನಾನು ಅದು ಬೇಕು ಇದ್ಬೇಕು ಅಂತ ಕೇಳೋಕ್ಕಾಗುತ್ತಾ ಗೊತ್ತಾಗುತ್ತೆ ನಿಮ್ಮ ಸಂಕಟ ಏನೋ ಅಂತ ನೀವು ಯಾವಾಗೂ ಮಗನ ಬಗ್ಗೆನೇ ಯೋಚನೆ ಮಾಡ್ತಿರ್ತೀರಲ್ವಾ ಏನು ಮಾಡೋದಬ್ಬಾ ನನಗೆ ಗಂಡ ಇಲ್ಲ ಗಂಡ ಬೇಗನೆ ತೀರ್ಕೊಂಡ ಇದ್ದೊಬ್ಬ ಮಗನ ಕಷ್ಟ ಸಾಕ್ದೆ ಎಷ್ಟೇ ಕಷ್ಟ ಇದ್ರೂ ನಾನೇ ಅನುಭವಿಸಿದೆ ಆದ್ರೆ ಹಿಂಗ್ ಮಾಡಿ ಹೋಗ್ತಾನೆ ಅಂತ ನಾನು ಅನ್ಕೊಂಡೆ ಇರಲಿಲ್ಲ ಕಣಮ್ಮ ಏ ಯಾವುದೋ ಒಂದು ಮೂಲೆ ಇನ್ನೂ ಆಸೆ ಕಣಮ್ಮ ಇವಾಗಲಾದ್ರೂ ಆ ಹಿಂದೋಗಿರೋಳು ಬುದ್ಧಿ ಗೊತ್ತಾಗಿ ಅವ್ಳು ಒಳ್ಳೇಳಲ್ಲ ಅಂತ ಗೊತ್ತಾಗಿ ಅಮ್ಮ ಹೆಂಡ್ತಿನ ಹುಡ್ಕೊಂಡು ಬರ್ತಾನೇನೋ ಅನ್ನೋ ಯಾವುದೋ ಒಂದು ಮೂಲೆಗೊಂದು ಆಸೆ ಕಣಮ್ಮ ಏನೋ ಮುಂದೊಂದು ದಿನ ಅಮ್ಮ ಅಮ್ಮತಿ ಅಂತ ಬತ್ತ ನೀನು ಬಿಡು ಅದಕ್ಕೆ ಏನ್ ಬತ್ತ ನಮ್ಮ ನನ್ಗಂತೂ ಅರ್ಥ ಆಗ್ತಲ್ಲ ಬಂದ್ರುನು ಶಾಂಬಿ ಒಪ್ಕೇಬೇಕಲ್ಲ ನಮ್ಮ ಶಾಂಬವಿನ ಒಪ್ಸೋದು ಅಷ್ಟು ಸುಲಭ ಅಲ್ಲ ಕಣಮ್ಮ ಮನ್ಸು ಮುರಿದೋಗೈತೆ ಅವ್ರಿಗೆ ಎಷ್ಟು ಅನ್ಭವಿಸಿದಾಳೆ ಕಷ್ಟ ಅನ್ನೋದು ನಾನು ನೋಡಿದೀನಿ ಮನ್ಸು ಮುರಿದ್ಮೇಲೆ ಯಾರು ಏನೇ ಮಾಡಿದ್ರು ಅದು ಮತ್ತೆ ಈ ವಿಷುದಾಗೆ ಶಾಂಬವಿಗೆ ಯಾವ ಬಲವಂತನು ಮಾಡಬಾರ್ದು ಕಣಮ್ಮ ನಾನು ಅಂದ್ಕೊಂಡಿದೀನಿ ಶಾಂಬವಿಗೆ ಯಾವ್ ತೊಂದರೆ ಕೊಡಬಾರ್ದು ನೀನು ನನ್ನ ಮಗ ಮುಂದೆಚ್ ಸುಖವಾಗಿ ಬಾಳ್ರಿ ಅಂತ ಯಾವತ್ತೂ ಹೇಳ್ಬಾರ್ದು ಅವಳ ನಿರ್ಧಾರ ಅವಳು ತಗೊಮಕ್ ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ ಕಣಮ್ಮ ನಿಮಗೆ ಅತ್ತೆಯಾಗಿ ಹೇಳೋ ಅಧಿಕಾರ ಐತೆ ನೀವು ಹೇಳ್ಬೋದು ಅತ್ತಿಗೆ ಏನು ಹೇಳ್ತೀಯಮ್ಮ ನಾನು ಅವನಿಗೆ ಜನ್ಮ ಕೊಟ್ಟಿದ್ದೀನಿ ಸಾಕಿದ್ದೀನಿ ಸಲ್ವಿದ್ದೀನಿ ಮಮತಾರ ತೋರ್ಸಿದೀನಿ ಪ್ರೀತಿ ತೋರ್ಸಿದೀನಿ ತಾಯಿಯಾಗಿ ಎಲ್ಲ ಮಾಡಿದ್ದೀನಿ ಆದರೆ ಅವನಿಗೆ ನನ್ನ ಬೆಲೆ ಏನು ಅಂತ ಗೊತ್ತಾಗ್ಲಿಲ್ಲ ಆದರೆ ಅವನಿಗೆ ಶಾಂಬವಿ ಬೆಲೆ ಏನು ಅಂತ ಗೊತ್ತಾಗ್ಬೇಕಮ್ಮ ಏನು ತಿಯಾಗಿ ಒಬ್ಬಳಿದ್ರೆ ಅವನ್ ಜೀವನ ಹೆಂಗಿರುತ್ತೆ ಅನ್ನೋದು ಅವನು ಅರ್ಥ ಮಾಡ್ಕೋಬೇಕು ಆ ಬೆಲೆ ಗೊತ್ತಾಗೋವರೆಗೂ ನಾವು ಅವನಿಗೆ ಏನು ಹೋಗ್ಬಾರ್ದು ಕಣಮ್ಮ ಶಾಂಬವಿಗೂ ನಾವೇನು ಹೇಳ್ಬಾರ್ದು ಅವನಿಗೂ ಏನು ಹೇಳ್ಬಾರ್ದು ಅವನಾಗಿ ಅವ್ನು ತಿಳ್ಕೊಂಡು ಏನು ಬೆಲೆ ಅಂದ್ರೇನು ತಾಯಿ ಅಂದ್ರೇನು ಅಂತ ಅವ್ನಿಗೆ ಗೊತ್ತಾಗಬೇಕು ಕಣಮ್ಮ ಅದು ಗೊತ್ತಾದ್ಮೇಲೆ ಅವ್ನು ಬರಬೇಕು ಅವಾಗೇ ಅವ್ನಿಗೆ ಬುದ್ಧಿ ಬರೋದು ಬೇಜಾರಾಗಬೇಡ್ರಿ ಆಗಬೇಡ್ರಿ ಸುಮ್ಮನೆ ರೀ ಇವತ್ತೆಲ್ಲ ಎಂದೋ ಒಂದಿನ ಆದ್ರೂ ಮುಂದೆ ಎಲ್ಲರೂ ಒಂದಾಗಿ ಬಾಳ್ತಾರೆ ಅನ್ನೋ ನಂಬಿಕೆ ನನಗೂ ಎಲ್ಲೋ ಒಂದಾಗೈತೆ ಆದರೆ ಅದು ತುಂಬ ಕಷ್ಟ ನನ್ನ ಮಗಳು ಆಟಮಾರಿ ನನ್ನ ಮಗನೂ ಆಟಮಾರ ಅವ್ರಿಬ್ರುನು ಬಿಡೋದೇ ಇಲ್ಲ ಯಾವುದೇ ಕಾರಣಕ್ಕೂ ಹೋಗ್ಲಿ ಬಿಡಮ್ಮ ಯಾರ ಜೀವನ ಹೆಂಗಾಗ್ಬೇಕಂತ ತಾಣೆ ಬರ್ದಾಗ ಬರ್ದಿರುತ್ತೆ ಹಂಗೆ ಆಗುತ್ತೆ ನಾನು ನನ್ನ ಮಗನ ಬಗ್ಗೆ ಎಷ್ಟು ಎದುರು ನೋಡ್ತಿದ್ದೀನಮ್ಮ ಇವತ್ತು ಫೋನ್ ಮಾಡ್ತಾನೆ ಆವತ್ ಫೋನ್ ಮಾಡ್ತಾನೆ ಒಂದು ಫೋನ್ ಆದರೂ ಮಾಡಿ ಅಮ್ಮ ಹೆಂಗಿದ್ಯಮ್ಮ ನೀನು ಅಂತ ಕೇಳ್ತಾನೆ ಅಂತ ನೂರೆಂಟು ಆಸೆ ಹೊತ್ಕೊಂಡಿದೀನಿ ಕಣಮ್ಮ ನನ್ನ ನನ್ನ ಮಗ ಹುಡ್ಕೇ ಬಂದ್ರೆ ನನ್ನ ಮನೆ ಹತ್ರ ಕೂಡ ಇಲ್ಲ ಈಗ ಬಂದು ಇಲ್ಲಿ ಸೇರ್ಕೊಂಡಿದೀನಿ ಹೆಂಗೈದನೋ ಏನೋ ತಿನ್ನೋ ಉಣ್ಣೋ ಏನು ಗೊತ್ತಾಗ್ತಿಲ್ಲ ಕಣಮ್ಮ ನನಗೆ ಸಂಜು ಬಂದಿಯೇನೋ ಬಾ ಏನು ಏನೋ ಆಂಟಿ ಯೋಚನೆ ಮಾಡ್ತಿದಾರಲ್ಲ ಮಗ ಹೆಂಗ ಇದಾನೋ ಏನೋ ಒಂದು ಫೋನ್ ಮಾಡ್ಲಿಲ್ಲಲ್ಲ ಅಂತ ಯೋಚನೆ ಮಾಡ್ತಾ ಅವ್ರ ನಾನು ಅವ್ರ ಆಫೀಸ್ ನಂಬರ್ ಗೆ ಫೋನ್ ಮಾಡ್ತೀನಿ ಸುಮ್ನಿರಿ ಚೆನ್ನಾಗಿ ಎಲ್ಲ ಇದಾನೆ ಅವ್ನ ನಂಬರ್ ಕೊಡ್ತಾರೇನೋ ಕೇಳೋಣ ಅಷ್ಟ್ ಮಾಡಿ ಪುಣ್ಯ ಕಟ್ ಕೇಳು ಪಾಪ ತಾಯಿನ ನೋಡಕ್ ಆಗ್ತಿಲ್ಲ ಮಗನ್ ಮಾತಾದ್ರೂ ಕೇಳ್ಬೇಕು ಅಂತ ಆ ತೊರಿತೈತೆ ಏನಾದರೂ ಮಾಡಿ ಅವ್ನ ಫೋನ್ ನಂಬರ್ ಸಿಕ್ಕಿದ್ರೆ ಫೋನ್ ಮಾಡಿ ಮಾತಾಡಂಗ್ ಮಾಡು ಸರಿ ಆಂಟಿ ಅವ್ರ ಇಲ್ಲಿದ್ನಲ್ಲ ಅವ್ರು ಬಾಸಿಗೆ ಫೋನ್ ಮಾಡ್ತೀನಿ ತಡೀರಿ ಅದಾದ್ಮೇಲೆ ಅಲ್ಲಿ ನಂಬರ್ ಕೊಡು ಅಂತ ಕೇಳ್ತೀನಿ ನೋಡು ಸಂಜು ಒಂದ್ ಸ್ವಲ್ಪ ಸಿಕ್ಕಿದ್ರೆ ಅವ್ರಿಗೆ ಪಾಪ ಮಾತಾಡಿದ್ರೆ ಅಯ್ಯಮ್ಮನ್ ಮನ್ಸಾದ್ರೂ ಇರುತ್ತೆ ಪಾಪ ಉಣ್ಣೋದು ತಿನ್ನೋದಾದ್ರೂ ಮಾಡುತ್ತೆ ಮಗನ್ ಬಗ್ಗೆ ತುಂಬಾ ಯೋಚನೆ ಮಾಡುತ್ತೆ ಸರಿ ಆಂಟಿ ವಿಚಾರಿಸ್ತೀನಿ ರೀ ಹಲೋ ಆಂಟಿ ಎಷ್ಟ ಈ ಸಂಜಯ್ ಮಾತಾಡ್ತಿರೋದು ಹಾ ಗೊತ್ತು ಗೊತ್ತು ಹೇಳಿ ಸರ್ ಏನು ಬೇಕಿತ್ತು ಸರ್ ನೀವು ಇವಾಗ ಕಾಲ್ ಮಾಡಿದ್ರಲ್ಲ ನಮಗೆ ಜೀವನ್ ಅವ್ರ ನಂಬರ್ ಬೇಕಿತ್ತು ನೀವು ಅವ್ರನ್ನ ಚೆನ್ನಾಗಿ ಕಳ್ಸಿದ್ರಲ್ಲ ಅವ್ರ ನಂಬರ್ ಇದ್ರೆ ಕೊಡಿ ಅಲ್ಲಿ ಅಲ್ಲಿನ ಆಫೀಸ್ ನಂಬರ್ ಯಾವ್ದಾದ್ರು ಇದ್ರೆ ಕೊಡಿ ಅಲ್ಲಿ ಕೂಡ ಜೀವನ ವರ್ಕ್ ಸರಿಯಾಗಿ ಮಾಡ್ತಾ ಇಲ್ಲ ಅಂತೆ ಸರ್ ಇರೋ ನಮ್ಮ ಬಾಸು ತುಂಬ ಕೋಪ ಮಾಡ್ಕೊಂಡಿದ್ದಾರೆ ಆದಷ್ಟು ಬೇಗ ಅವನು ನಾ ಇಲ್ಲಿ ಕಳಿಸ್ಬೇಕು ಇಲ್ಲೇ ಬ್ರಾಂಚಿಗೆ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಮಾಡಿ ಕಳಿಸ್ತೀನಿ ಅಂತ ಕೋಪ ಮಾಡ್ಕೊಂಡಿದ್ದಾರೆ ಸರ್ ಹೌದಾ ಒಂದ್ಸರಿ ಅವ್ನ ನಂಬರ್ ನಮಗೆ ಕಳಿಸ್ರಿ ಪ್ಲೀಸ್ ಸರ್ ಈಗಲೇ ಕಳಿಸ್ತೀನಿ ನೋಡಿ ಸರ್ ನಿಮ್ಮ ನಂಬರ್ಗೆ ಹಾ ಕಳಿಸಿ ಅಮ್ಮ ಅವ್ರ ನಂಬರ್ ಕೊಟ್ಟಿದ್ದಾರೆ ಫೋನ್ ಮಾಡಿ ನೋಡ್ತೀನಿ ರೀ ಕೇಳಿಸ್ಕೊಂಡು ಸ್ವಲ್ಪ ಸಮಾಧಾನ ಎಷ್ಟೇ ತಪ್ಪು ಮಾಡಿದ್ರು ತಾಯಂದ್ರಿಗೆ ಮಕ್ಕಳ ಮೇಲೆ ಬೋಲ ಆ ತಾಯಿ ಜೀವ ಎಷ್ಟು ಆ ತರ ಇತ್ತು ನೋಡು ಮಗನ ವಾಯ್ಸ್ ಕೇಳಬೇಕು ಅಂತ ಕಣ್ರಿ ಪಾಪ ಮಕ್ಕಳು ಎಷ್ಟೆಲ್ಲ ತಪ್ಪು ಮಾಡ್ತಾರೆ ಆದ್ರೆ ಅವರ ನಕ್ಷಂಸ ಗುಣ ಇರೋದು ತಾಯಿ ಮಾತ್ರ ಆ ತಾಯಿ ಮಗನ ಧ್ವನಿ ಕೇಳನ ಅಂತ ಪಾಪ ಕಾತ್ಕೊಂಡು ಕೂಕಂಡೈತೆ ಹಲೋ ಮಾ ತಗಳಿ ಮಾತಾಡಿ ನಿಮ್ಮ ಮಗ ಮಾತಾಡ್ತಿದಾನೆ ಹಲೋ ಯಾರು ಮಾತಾಡ್ತಿರೋದು ಅಮ್ಮ ಪರವಾಗಿಲ್ಲ ಕಣೋ ಈ ತಾಯಿ ಧ್ವನಿ ಇನ್ನು ನೆನ್ಪಿಟ್ಕೊಂಡಿದೆಯಲ್ಲ ಇನ್ನು ಅಮ್ಮ ಅಂತ ಕರಿತಿದೆಯಲ್ಲ ಮರ್ತಿದೆಯೇನೋ ಅನ್ಕೊಂಡಿದ್ದೆ ಕಣೋ ಅಮ್ಮ ಅದೇನೋ ಅರ್ಜೆಂಟ್ ಕೆಲಸ ಇತ್ತು ಕಣಮ್ಮ ಅದಕ್ಕೆ ನಾನು ಅರ್ಜೆಂಟ್ ಆಗಿ ಇಲ್ಲಿಗೆ ಬರ್ಬೇಕಿತ್ತಮ್ಮ ನನ್ಗೆ ಅದೆಲ್ಲ ಗೊತ್ತಿಲ್ಲ ಯಾವಾಗ ಬರ್ತಿದೀಯ ನೀನು ನನ್ಗೆ ಇಲ್ಲಿ ಏನೆಲ್ಲ ಆಗಿದೆ ಗೊತ್ತಾ ನೀನು ಹೋದ್ಮೇಲೆ ಹಾ ಅಲ್ಲ ಅಮ್ಮ ಹೆಂಗಿದ್ದಾಳೆ ಅಂತ ಒಂದು ಫೋನ್ ಮಾಡಿ ವಿಚಾರಿಸ್ಬೇಕು ಹಾಸ್ಪಿಟ್ಲಲ್ಲಿ ಇದ್ದಕ್ಕಿದ್ದಂಗೆ ಬಿಟ್ಟು ಬಂದನಲ್ಲ ಅಮ್ಮನ ಕತೆ ಏನು ಯಾರು ಕರ್ಕೊಂಡು ಹೋದ್ರು ಇದ್ದಾಳ ಬದುಕಿದ್ದಾಳ ಸತ್ತಾಳ ಅಂತನೂ ಒಂದು ಮಾತು ನಿನಗೆ ವಿಚಾರಿಸ್ಬೇಕಂತ ಅನ್ನಿಸ್ಲಿಲ್ಲ ಅಲ್ವೇನೋ ನಾನು ಆ ಥರ ನೇನು ಸಾಕಿದ್ದು ರಾ ಏನೂ ಭಾವನೆಗಳೇ ಇಲ್ಲದಂಗೆ ಬೀದಿಗೆ ಬಿಟ್ಟು ನಿನ್ನನ್ನು ಸಾಕಿದ್ನೇನೋ ನಾನು ನಿನ್ನ ಎಷ್ಟೆಲ್ಲ ಆಸೆ ಕನಸು ಕಟ್ಕೊಂಡು ನಿನ್ನನ್ನು ಸಾಕಿದ್ನೇನೋ ಇವತ್ತು ಈ ಥರ ಆಗ್ಬಿಟ್ಟಿಯಲ್ಲೋ ನೀನು ಜೀವನ್ ಈ ಎಂಥ ಕೆಲಸ ಮಾಡಿಬಿಟ್ಟಿಯೋ ಈ ಅಮ್ಮ ಹೆಂಗಿದ್ದಾಳೆ ಅಂತನೂ ಒಂದು ಫೋನ್ ಮಾಡೋಕ್ಕಾಗಲಿಲ್ಲ ಅಲ್ವಾ ನಿನಗೆ ಅಮ್ಮ ನಾನು ಹೇಳೋದು ಅರ್ಥ ಮಾಡ್ಕೊಳಮ್ಮ ಅದು ಅರ್ಜೆಂಟ್ ಕೆಲಸ ಇತ್ತು ಅದಕ್ಕೆ ಬಂದೆ ಅಮ್ಮತ್ರ ನಾನು ದುಡ್ಡು ತಗೊಂಡಿದ್ನಲ್ಲಮ್ಮ ಅದನ್ನ ತೀರಿಸ್ಬೇಕು ಕಣಮ್ಮ ಅದಕ್ಕೆ ಇಲ್ಲಿಗೆ ಬಂದಿದ್ದು ಆದ್ರೆ ನನ್ಗೆ ಅಮ್ಮ ಇವಾಗ ನನಗೆ ಇಲ್ಲಿನ ವಾತಾವರಣ ಕೂಡ ಏನು ಇಷ್ಟ ಅಮ್ಮ ನನ್ನ ಆರೋಗ್ಯ ಕೂಡ ಸರಿ ಇಲ್ಲ ಹಂಗ ಜೀವನ ನಿನ್ ಕೈಯಾರೆ ನೀನೆ ಮಾಡ್ಕೊಂಡು ಇವಾಗ ಇಲ್ಲೇನು ಸರಿ ಇಲ್ಲ ನಿನಗೆ ಗೊತ್ತಾಗ್ಬೇಕು ನಿನ್ ಜೀವನ ಯಾವ ದಿಕ್ಕಿನ ಕಡೆ ಸಾಕ್ತಾ ಇದೆ ಅಂತ ಅಲ್ಲ ನಾನು ನೋಡಕ್ಕೆ ಪ್ರಯತ್ನ ಪಡ್ತೀನಿ ಅಮ್ಮ ಇಷ್ಟು ಸಾಕು ಸಂಜಯ್ ಈ ತಾಯಿ ಹ್ಮ್ ಅರ್ಥ ಮಾಡ್ಕೊಂಡು ನನ್ನ ಮಗನ ಹತ್ರ ಒಂದ್ ಮಾತಾಡಿಸಿ ಈ ತಾಯಿ ಮನಸ್ಸಿಗೆ ನಿರಾಳ ಆಗೋ ಥರ ಮಾಡ್ದಲ್ಲ ನನ್ನ ನಿನಗೆ ಕೊಡ್ತೀನಿ ನೀನು ಅಯ್ಯೋ ಅಂತ ಮಾತೆಲ್ಲ ಆಡ್ಬೇಡಿ ಆಂಟಿ ಇದ್ರೆ ನನಗೆ ಕಾಲ್ ಮಾಡಿ ನಾನು ಅವಾಗ ಬರ್ತಾ ಇರ್ತೀನಿ ಅಂಕಲ್ ನಾನ್ ಬರ್ತೀನಿ ಒಂದು ಒಳ್ಳೆ ಕೆಲಸ ಮಾಡಿದೆ ಆ ತಾಯಿ ಮನಸ್ಸಿಗೆ ಸ್ವಲ್ಪ ನಿರಾಳ ಆಗೋ ಥರ ಮಾಡಿದೆ ಅವ್ನು ಎಂತನೋ ಏನೋ ಮಾತಾಡ್ತಾನೋ ಬಿಡ್ತಾನೋ ಈಗ ತಾಯಿ ತಾಯಿಗೊಂದಿ ಸಮಾಧಾನ ಆಗಿತ್ತು ಸರಿ ಕಣ ಸಂಜು ರೀ ಅಂಕಲ್ ಏನಾದರೂ ಎಮರ್ಜೆನ್ಸಿ ಇದ್ರೆ ನನಗೆ ಫೋನ್ ಮಾಡಿ ಕಣ ಹಂಗೆ ಮಾಡ್ತೀವಿ ಹೋಗಪ್ಪ ಫೋನ್ ಇಟ್ಮೇಲೆ ಬಾಸು ಸುಮ್ಮನೆ ಬೈತಾನೆ ಇದ್ರಮ್ಮ ನಾನು ಎಷ್ಟು ಕೆಲಸ ಮಾಡಿದ್ರು ನನ್ನ ಬೈತಾನೆ ಇರ್ತಾರೆ ಎಲ್ಲ ವರ್ಣ ಹೇಳ್ದಂಗೆ ಆ ಬಾಸ್ ಕುಣಿತಾನೆ ಎಷ್ಟು ಕೆಲಸ ಮಾಡಿದ್ರು ಮಾಡಕ್ಕೆ ಮಾಡು ಮಾಡು ಅಂತ ಬೈತಾನೆ ಇರ್ತಾರೆ ಅಲ್ಲಿರಕ್ ಅಲ್ಲಿರೋಕ್ಕಾಗದೆ ಎದ್ದು ಬಂದ್ಬಿಟ್ಟೆ ನಾನು ಎಂಥ ತಪ್ಪು ಮಾಡ್ಬಿಟ್ಟೆ ಕೇವಲ ಕ್ಷಣಿಕ ಸುಖಕ್ಕೋಸ್ಕರ ನಾನು ಏನು ಬಿಟ್ಟು ಇವಳು ಯಾವಳು ಹಿಂದೆ ಬಂದು ಈಗ ಕೊಡಬಾರ್ದು ಕಷ್ಟ ಅನುಭವಿಸ್ತಿದ್ದೀನಿ ಅಂಬವಿ ನೀವು ಅವತ್ತು ಅಷ್ಟು ಕಷ್ಟ ಕೊಟ್ಟಿದ್ದೇನೋ ಇವತ್ತು ನನ್ನ ಜೀವನ ಮೂರು ಮೂರ ಬಟ್ಟೆ ಆಗೈತೆ ಇಲ್ಲಿಗೆ ಬಂದಮೇಲೆ ನಾನು ವರ್ಣ ಒಂದು ರೂಮ್ ತಗೊಂಡು ಇಲ್ಲೇ ಇದ್ವಿ ಆದರೆ ಬರ್ತಾ ಅವಳು ಯಾಕೋ ನನ್ನನ್ನು ದೂರ ಮಾಡ್ತಾ ಬಂದ್ಳು ದುಡ್ಡಿಗೆ ಬೆಲೆ ಕೊಡ್ತಾ ಓದ್ಲು ಆವಾಗ ನನ್ನ ಈ ಮನೆಗೆ ಇಟ್ಕೊಳ್ಳೋದು ದಂಡ ಅನ್ನೋ ಥರ ಯೋಚನೆ ಮಾಡ್ತಿದ್ದಾಳೆ ಸರಿಯಾಗಿ ಆಗೈತೆ ಅಂಬವಿಗೆ ಗೊತ್ತಿಲ್ಲದೆ ನಡೆದ ಅನಾಹುತದ ಬಗ್ಗೆ ಅವಳನ್ನ ಚುಚ್ಚಿ ಚುಚ್ಚಿ ಅಂತಿದ್ದೆ ಆದರೆ ಇವಾಗ ಅವಳು ನನ್ನ ಪ್ರಶ್ನೆ ಮಾಡ್ಬೋದಲ್ಲ ನೀನೇನು ಕರೆಕ್ಟಾಗಿದೆಯಾ ನೀನು ಎಷ್ಟು ಏನು ಜನ ಈ ಹೆಂಗಸರಿಂದ ಓಡಾಡಿದ್ಯಾ ಅವಳು ಯಾವಳ ಕಚ್ಚಡ ವರ್ಣ ಇಂದ ಅಂತ ಶಾಂಬವಿ ನನ್ನನ್ನು ಕ್ವಶನ್ ಮಾಡಿದ್ರೆ ಏನು ಹೇಳೋಕ್ಕಾಗುತ್ತೆ ಅವಳಿಗಿಂತೂ ಹೀನಾಯ ಪರಿಸ್ಥಿತಿ ಆಗಿದೆ ನನ್ನ ಸ್ಥಿತಿ ಎಷ್ಟು ಸಂತೋಷವಾಗಿದ್ದಿದ್ದು ನನ್ನ ಜೀವನನ ನನ್ನ ಕೈಯಾರೆ ನಾನೇ ನಾಶನ ಮಾಡಿಕೊಂಡೆ ಹಾಳು ಮಾಡಿಕೊಂಡೆ ಇವಳಿಂದ ಬಿದ್ದು ಈಗ ಗೊತ್ತಾಗ್ತಿದೆ ಶಾಂಭವಿ ನಿನ್ನ ಬೆಲೆ ಏನು ಅಂತ ಇನ್ನ ಯಾಕಾದರೂ ಕಳ್ಕೊಣ ಅಂತ ಇವಾಗ ಅನ್ನಿಸ್ತಿದೆ ಶಾಂಬವಿ ಯಾರೇ ಆಗಲಿ ಹೇಳ್ತಾರೆ ಒಂದು ವಸ್ತು ನಮ್ಮ ಜೊತೆ ಇದ್ದಾಗ ಅದ್ರ ಬೆಲೆ ಗೊತ್ತಾಗಲ್ಲ ಆ ವಸ್ತು ಕಳ್ಕೊಂಡಾಗೆ ಆದ್ರೂ ಬೆಲೆ ಗೊತ್ತಾಗೋದು ಅಂತ ನನಗೆ ಇವಾಗ ಚೆನ್ನಾಗಿ ಗೊತ್ತಾಗ್ತಿದೆ ಶಾಂಬವಿ ನೀನು ನನ್ನ ಜೊತೆ ಇದ್ದಿದ್ದು ಮೂರು ತಿಂಗಳೇ ಸಂಸಾರ ಮಾಡಿದ್ರು ಎಷ್ಟೋ ವರ್ಷಗಳು ಸಂಸಾರ ಮಾಡ್ದಂಗೆ ಅನ್ನಿಸ್ತಿದೆ ಆದರೆ ಅದನ್ನ ಚುಚ್ಚಿ ಚುಚ್ಚಿ ಅಂದು ಅಂದು ನಿನಗೆ ಗೊತ್ತಿಲ್ಲದೆ ನಡೆದಿರೋ ಯಾವುದೋ ತಪ್ಪನ್ನ ನಾನೇ ಅಂದು ಅಂದು ನಿನಗೆ ತೊಂದರೆ ಕೊಟ್ಟು ನಿನ್ನ ಹೊಟ್ಟೆಲಿರೋ ಮಗು ಸಾಯಿಸಿದ್ದಕ್ಕೆ ಇವತ್ತು ಈ ಥರ ಅನುಭವಿಸ್ತಿದ್ದೀನಿ ಶಾಂಬವಿ ನನಗೆ ಕ್ಷಮಿಸ್ಬಿಡಿಸ್ ಶಾಂಬವಿ ನಿನಗೆ ಕಷ್ಟ ಕೊಟ್ಟಿದ್ದಕ್ಕೆ ಇದು ನನಗೆ ಕಮ್ಮಿಯೇ ನಾನು ಇನ್ನೂ ಅನುಭವಿಸ್ಬೇಕು